ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಏನಪ್ಪ ಇಷ್ಟೊತ್ತಲ್ಲಿ ವೀಡಿಯೋ ಅಥವಾ ಲೈವ್ ಅಂತ ನೀವು ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಯಸ್ಸಾಗಿರೋರಿಗೆ ಸುಳ್ಳು ಹೇಳೋದು ಎಷ್ಟು ಈಸಿ ಅಂದ್ರೆ 40 ಈಸಿ. ಈಗ ಕಾಳಮ್ಮವ್ರು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಏನದು ಅಸಲಿ ಕತೆ, ಏನ್ ಹೇಳಿದ್ದಾರೆ ಸುಳ್ಳು, ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಜೊತೆಗೆ ಪೇಜ್ ನ ಲೈಕ್ ಮಾಡಬೇಕು, ಫಾಲೋ ಮಾಡಬೇಕು. ಬನ್ನಿ, ಅಜ್ಜಿ ಹತ್ರನೇ ಮಾತಾಡಿಸ್ತೀನಿ. ಅಜ್ಜಿ ಸ್ವೀಟ್ ಆಗಿ ಮಾತಾಡ್ತಾರೆ, ಸ್ವೀಟು ತಿನ್ನಿಸ್ತಾರೆ ಚೆನ್ನಾಗಿ. ಬನ್ನಿ. ಸ್ನಾನ ಮಾಡಿದ್ರ? ಯಾರು ಮಾಡಿಸಿದ್ರು ಸ್ನಾನ? ನಾನು ಅವಾಗ್ಲೇ ಬಂದೆ. ಏನ್ ಸಮಾಚಾರ, ಹೆಂಗಿದ್ದೀರ ಆಶ್ರಮದಲ್ಲಿ? ಬಟ್ಟೆ ಹೊಸ ತಂದ್ಕೊಡಿ. ಈಗ ಹಾಕೊಂಡಿದ್ರಲ್ಲ ಬಟ್ಟೆ, ಹೌದು ಚೆನ್ನಾಗೈತಾ? ಊಟ ತಿಂಡಿ ಮಾಡಿದ್ರ ಸರಿಯಾಗಿ? ಚೆನ್ನಾಗಿ ನೋಡ್ಕಂಡ್ರ? ನೋಡ್ಕಂಡ್ರ ಎಲ್ಲಿ ನಿಮ್ಮ ಮನೆ? ಮತ್ತೆ ಮತ್ತೆ ಮಕ್ಕಳೆಲ್ಲ ಹೊಡಿತಾರೆ ಅಂತ ಹೇಳ್ದಲ್ಲ ಅಜ್ಜಿ ನನ್ನ ಹತ್ರ. ಏ ಸುಳ್ಳು ಹೇಳಬಾರ್ದು. ಸುಳ್ಳು ಏನ್ ಸುಳ್ಳು ಗೊತ್ತಾ? ಸೊಸೆ ಚೆನ್ನಾಗಿ ನೋಡ್ಕಂತಾರೆ, ಮಗ ಚೆನ್ನಾಗಿ ನೋಡ್ಕಂತಾರೆ, ಆದ್ರೂ ನೀನು ಮನೆ ಬಿಟ್ಬಿಟ್ಟು ಅವಾಗವಾಗ ಆಚೆ ಹೋಯ್ತಿ ಅಂತ ಏನಕ್ಕೆ? ಯಾಕೆ ನೋಡ್ಕೊಳಲ್ಲ? ಈಗ ಸರಿ ಆಯ್ತು, ಮನೆ ಕಳಿಸ್ತೀನಿ, ಹೋಯ್ತೀರಾ? ಇಲ್ಲ ಹೊರಡಿ ನೀವು ಮನೆಗೆ. ಈಗ ನಮ್ಮ ಆಶ್ರಮದಲ್ಲಿ ಇಕ್ಕೊಳಕ್ ಆಗಲ್ಲ, ವಯಸ್ಸಾದವ್ರು ನಾವು ಇಕ್ಕೊಳಲ್ಲ. ಹ್ಮ್, ಏನ್ ಮಾಡ್ತೀಯ? ಹೋಯ್ತೀಯ? ಹೆಂಗ್ ಹೋಯ್ತೀಯ ಅಜ್ಜಿ? ಕರ್ಕೊಂಡು ಯಾರು ಕರ್ಕೊಂಡು ಹೋಯ್ತಾರೆ? ಮತ್ತೆ ಈಗ ನಾವು ಇಕ್ಕೊಳಲ್ಲ ವಯಸ್ಸಾಗಿರೋ ಆಶ್ರಮದಲ್ಲಿ. ಹೌದಾ? ಈಗ ಸರಿ ಆಶ್ರಮದಿಂದ ಮನೆಗೆ ಬಿಟ್ರೆ ಹೋಯ್ತೀರಾ? ಮನೆಯಲ್ಲಿ ಅಲ್ಲಿ ಆರಾಮಾಗಿರ್ತೀರಾ? ಮನೇಲಿ ಸುಳ್ಳು ಹೇಳ್ಬಾರ್ದು. ನೀನ್ ಚೆನ್ನಾಗಿ ನೋಡ್ಕಂತಾರಂತೆ, ನೀನು ಬರೀ ಡೋ ಮಾಡ್ತೀಯ. ನೀನು ಬರೀ ಎಲ್ಲಾಡ್ಕೆ ಹಾಕೊಂಡು ಅಲ್ಲಿ ಓಡಾಡ್ಕೊಂಡು ರೋಡ್ 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 ಹೋಗಿ ಮನಿಕೊಳ್ಳೋದು, ಮನೆಯವ್ರಿಗೆಲ್ಲ ಬಯಸೋದು ಎಲ್ಲ ಹೇಳಿದ್ರು. ನೀನ್ ಸ್ಟೋರಿನೇ ಹೇಳಿದ್ರು. ಕಳ್ಸಲ ಈಗ ನಿಮ್ಮ ಮಗನ ಬ್ಯಾಂಕಲ್ಲಿ? ಹೌದಾ? ಬ್ಯಾಂಕಲ್ಲಿ ಇರೋದು ನಿಮ್ಮ ಮಗ? ಬರೀ ಸುಳ್ಳು. ಯಾರಿವ್ರು ಗೊತ್ತಿಲ್ವಾ? ಯಾರವ್ರು ಅಜ್ಜಿ? ಯಾರದು? ಯಾಕ್ರ ಹಿಂಗ್ ಹೊಡಿತೀರಾ? ಮನೆ ಮಾತಾಡಲ್ಲವಾ ಇವ್ರ ಹೊಡೆದಿದ್ ನಿಮ್ಗೆ? ಈಗ ಹೇಳ್ಬೇಕು, ಈಗ ಎದುರುಗಡೆ ಹೇಳ್ಬೇಕು ನೀನು ಅಜ್ಜಿ. ಈಗ ನೆನ್ನೆ ಎಲ್ಲ ಹೇಳ್ದಿದ್ದೆ, ನಿಮ್ಮ ಸೊಸೆ ಹೊಡೆದ್ಲು, ಮಗ ಹೊಡೆದ ಅಂತ. ಈ ಇವ್ರ ಹೊಡೆದಿದ್ದು? ಇವ್ರ ಹೊಡೆದಿದ್ದು? ಹೊಡೆದ್ರ? ಇವ್ರು ಹೊಡೆದ್ರ? ಇವ್ರು ಹೊಡೆದ್ರ? ಕಟ್ ಹಾಕ್ಸ್ತೀನಿ ಈಗಲೇ, ಕರ್ಸಿ ಪುತ್ತೂರ್ ಕಟ್ ಹಾಕ್ಸ್ತೀನಿ. ಯಾವತ್ತು ಹೊಡೆದ್ರು? ಹೊಡೆದಿದ್ದ ನಿನ್ ಕೇಳು, ಯಾವತ್ತು ಹೊಡೆದ್ರು? ಇಲ್ಲಿಗೆ ಏನಕ್ಕ ಬಂದೆ ನೀನು? ಪಾಪ ಅವ್ರ ನೋಡಿ, ಸುಗ್ಗಿಯಲ್ಲಿ ಕೆಲಸ ಮಾಡ್ತಾರೆ, ಒಂದಿನ ಕೆಲಸ ಇಲ್ಲ. ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡೆ, ಚೆನ್ನಾಗಿ ನೋಡ್ಕೊಂತಾರಂತೆ ಅವ್ರ ಫ್ರೆಂಡ್ಸು. ಈಗ ಇವ್ರ ಬಗ್ಗೆ ನಾನ್ ತಿಳ್ಕೊಳ್ಳೋದಕ್ಕಿಂತ ಅಲ್ಲಿರೋರು ನನಗೆ ಫೋನ್ ಮಾಡಿದ್ರು ತುಂಬಾ ಜನ, ಸರ್ ಮಹೇಶ್ ಅವ್ರು ತುಂಬಾ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂತಾರೆ ತಾಯಿನ, ಅಯ್ಯಮ್ಮ ಅಲ್ಲಿರಲ್ಲ ಮನೆ ಸರಿಯಾಗಿ ಅಂತ. ಹಾ, ಹೊಡಿತಾರೆ ಬಡಿತಾರೆ ನೋಡಿ, ಸೊಸೆ ಮೇಲೆ ಹೇಳ್ಬಿಟ್ರಿ ಹೊಡಿತಾರೆ ಅಂತ. ಕೆಲಸ ಮಾಡಕ್ಕಲ್ಲ, ಏನ್ ಕೆಲಸ ಮಾಡಕ್ಕಿಲ್ಲ, ಬರಕ್ಕಾಗತ್ತೆ ಪಟ್ಯ ಬಳಿಕೆಲ್ಲ ಬಂದು ಕುಂಬಳಕ್ಕೆ ಹುಷಾರಾಯ್ತಾ? ಆಟದಲ್ಲಿ ಯಾಕೆ ಬಂದೆ? ಆಟದಲ್ಲಿ 50 ರೂಪಾಯಿ ಕೊಡಕ್ ದುಡ್ಡಿತ್ತು. ಯಾಕೆ ಕೊಟ್ರೆ 50 ರೂಪಾಯಿ? ಹ್ಮ್, ಈಗ ಹೋಯ್ತೀರ ಮನೆಗೆ? ಮಟ್ಟ ಬಳಿಕೆ ಯಾಕೆ ಬಂದೆ ಆಟದಲ್ಲಿ ಹೇಳು. ಸಮೋಸ ಏನ ಅಲ್ಲ ಆಶ್ರಮ ಇಲ್ಲ ಅಂದ್ರು. ಆಶ್ರಮಕ್ಕೆ ಯಾಕೆ ಹೋಗ್ಬೇಕು ನೀನು? ಯಾರು ಹೇಳಿದ್ರು ಆಶ್ರಮಕ್ಕೆ ಹೋಗಕ್ಕೆ? ನನ್ಗೇನು ಹೇಳ್ದೆ ಆಶ್ರಮ ಹೋಗ್ತೀನಿ ಅಂತ? ಇವ್ಳಿಗೇನು ಹೇಳ್ದೆ? ಸುಮ್ನೆ ಮನೆ ಬಿಟ್ಟು ಆಚೆ ಬಂದ್ಬಿಡ್ರಿ ಇಷ್ಟ ಬಂದಾಗ ಹೆಂಗೆ ಇದು? ಈಗ ನಾನು ನಿನ್ನ ಕಾಯ್ಕೊಂಡು ಕೂತ್ಕೊಳ್ಳ ಇಲ್ಲ ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕು? ನೀನು ಹೇಳಿ ಈಗ.
ಮತ್ತೆ ಇನ್ನು ಇನ್ನು ಕೆಲಸ ಮಾಡಬೇಡವಂಗಾರೆ ನೀನು ದುಡ್ದಾಗ್ತೀಯ ಏನಾರ ಇದೆಯಾ ನಿಂದು ಒಲಿ ನಿನ್ನ ಮೂಲ ಆಸ್ತಿ ಆದಾಯ ಏನೋ ಇದೆಯಾ ಕೊಡ್ತೀನಿ ಅಂದ್ರೆ ಊಟ ಕೊಟ್ಟಿಲ್ಲ ಹೇಳು ಇಲ್ಲ ಕರ್ಕೊಂಡು ನಾವು ಅದೇ ತಾನೇ ತಿನ್ನೋದು ಇದು ಮನೇಲಿ ಏನಿದೆ ತಿನ್ಬೇಕಲ್ವಾ ನಿನ್ ಏನ್ ಮಾಡ್ಬೇಕು ಡೈಲಿ ಚಿಕನ್ ಮಟನ್ ಮಾಡಕ್ಬೇಕಾ ಮತ್ತೆ ಇನ್ನೇನ್ ಮತ್ತೆ ಯಾಕೆ ಅನ್ಕಂಡೆ ಹೇಳ ನನ್ಗೆ ಯಾಕೆ ಹೋಗ್ಬೇಕು ಅಂತ ಅನ್ಕಂಡೆ ಏನು ಮನೆ ಇನ್ ಮನೇಲಿ ಏನ್ ಯಾರಾಗಿತ್ತು ಅದನ್ನ ನನ್ಗೆ ಹೇಳು ಮನೇಲಿ ಕಮ್ಮಿ ಆಗಿದೆ ನಿನ್ಗೆ ಆ ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ಇದಾವೆ ಚಿಕ್ಕ ಚಿಕ್ಕ ಮಕ್ಳು ನಿಂಗೆ ಹೊಡೆ ಬರ್ತಾವಾ ಅದೇ ಏನ್ ಗೊತ್ತಾ ವಯಸ್ಸಾಗಿರೋ ನೀವು ಎಲ್ಲರ ಮನೇಲೂ ದೋಸೆ ತೂತೆ ಆಯ್ತಾ ನೀನು ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಮಾಡ್ಕೊಂಡು ಅಥವಾ ಏನೋ ಮಾಡ್ಕೊಂಡು ರೋಡ್ಗೆ ಬಂದು ಮಲ್ಕೊಂಡ್ರೆ ಏನೋ ಹೆಚ್ಚು ಕಮ್ಮಿ ಇದ್ರಿ ಏನೋ ಆಟೋದವ್ರು ಕರ್ಕೊ ಬಂದ್ರು ಓಕೆ ಏನೋ ರೋಡಲ್ಲಿ ಮಲ್ಕೊಂಡು ಏನೋ ಹೆಚ್ಚು ಕಮ್ಮಿ ಇದೆ ಯಾರಮ್ಮ ಜವಾಬ್ದಾರರು ಅಲ್ಲ ನೀವು ಯಾಕೆ ವಯಸ್ಸಾಗಿರೋರು ಅರ್ಥ ಮಾಡ್ಕೊಳ್ಳಲ್ಲ ಎಲ್ಲ ಮನೆಗಳಲ್ಲಿ ಚೆನ್ನಾಗಿದೆ ನಾನು ಯಾವಾಗಲೂ ಪ್ರತಿ ಸತಿನೂ ವಿಡಿಯೋ ಮಾಡ್ದಾಗ ಹೇಳ್ತಾ ಇರ್ತೀನಿ ಮಕ್ಕಳೊಬ್ಬರೇ ತಪ್ಪು ಮಾಡಲ್ಲ ವಯಸ್ಸಾಗಿರೋರು ಕೂಡ ತಪ್ಪು ಮಾಡ್ತಾ ಇರ್ತಾರೆ ಸೊ ಇವಾಗ ಅವ್ರು ನೋಡಿದ್ರೆ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಪಾಪ ಅವ್ರಿಗೂ ಅವ್ರಿಗೆ ಅವ್ರು ಹೇಳಿದಾಗ ನನಗೆ ಬೇಜಾರಾಯ್ತು ಎಷ್ಟು ವರ್ಷದಿಂದ ಅವ್ರಿಗೂ ಮಕ್ಕಳು ಅಂದರೆ ತಾಯಿ ತಂದೆ ಇಲ್ಲ ಅಂತೆ ಅವ್ರಿಗೆ ತಾಯಿ ತಂದೆ ಇಲ್ಲ ಅಂದಮೇಲೆ ಅವ್ರು ಯಾವ ರೀತಿ ನೋಡ್ತಿರ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬಹುದು ಹನ್ನೆರಡು ವರ್ಷ ಆಯ್ತು ಅವ್ರು ನಮ್ಮ ಮನೆಯವ್ರು ಸೇರ್ಕೊಂಡು ಮುಂಚೆ ಊರಲ್ಲೇ ಇದ್ರು ಒಬ್ಬರೇ ಇದ್ರು ಸ್ವಲ್ಪ ತಾಕತ್ ಕಮ್ಮಿ ಆದ್ಮೇಲೆ 12 ವರ್ಷ ಆಯ್ತು 12 ವರ್ಷದಿಂದ ಇವರೇ ನೋಡ್ಕೊಂತ ಇರೋದು ಅವ್ರನ್ನ ನಾನಂತೂ ಏನೋ ತಲೆ ಕೇಳಲ್ಲ ಸರ್ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀನಿ ಏನು ಕಂಪ್ಲೇಂಟ್ ಇಲ್ಲ ಇಷ್ಟು ತನಕ ಈಗ ಈಗ ಇನ್ನೊಂದ್ ಕೇಳ್ಬಿಡ್ತೀನಿ ನಿನ್ಗೆ ಆಶ್ರಮದಲ್ಲಿ ಚೆನ್ನಾಗಿದ್ಯಾ ಮನೇಲಿ ಚೆನ್ನಾಗಿತ್ತ ನೆನ್ನೆಯಿಂದ ನನ್ಗೆ ಅದ್ ಬಿಡು ಇವಾಗ ಅಜ್ಜಿ ಇವಾಗ ಆಶ್ರಮದಲ್ಲಿ ಚೆನ್ನಾಗಿದ್ಯಾ ಮನೇಲಿ ಚೆನ್ನಾಗಿದ್ದ ನೆಮ್ಮದಿ ಇತ್ತ ಇಲ್ಲಿ ಊಟ ತಿಂಡಿ ಮಾಡ್ದ ಸರಿಯಾಗಿ ಇಲ್ಲೇ ಇರ್ತೀಯಾ ಒಲೆ ಕಿಲಾಡಿ ಅಜ್ಜಿ ನೀನು ನೆನ್ನೆ ಎಲ್ಲ ಇಲ್ಲಿ ಬಿಟ್ಟು ಹೋಗಲ್ಲ ಅಂದೆ ನೋಡು ಸಂಬಂಧಿಕರು ಬ್ಲಡ್ ಬಂದ ತಕ್ಷಣ ಹಂಗೆ ಕರಗಿ ನೀರು ಸರಿ ಸರ್ ಥ್ಯಾಂಕ್ ಯು ಗೊತ್ತಾಯ್ತು ಸರ್ ನಿಮ್ ಬಗ್ಗೆ ಕೇಳ್ಕೊಂಡಿದ್ದೀನಿ ತಾಯಿನ ಕರ್ಕೊಂಡು ಆರಾಮಾಗಿ ಹೋಗಿ ಸರ್ ನಮ್ದೇನು ಅಭ್ಯಂತರ ಇಲ್ಲ ನಾವು ಯಾಕೆ ಅಲ್ಲ ಪ್ರತಿ ಸತಿ ಲೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟು ನೀವ್ಯಾರಂತ ನನಗೆ ಗೊತ್ತಿಲ್ಲ ಹಂಗಾಗಿ ನಾನು ನಿಮ್ಮ ಮನೆಗೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡಿರ್ತೀನಿ ಸೊ ಕರ್ನಾಟಕದ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರ ಮನೇಲಿ ತಲುಪಿ ನಿನ್ನೆ ಬರಬೇಕಾಯಿತು ಕಾರಣಾಂತರಗಳಿಂದ ನಾನು ಬೆಂಗಳೂರಲ್ಲಿ ಇದ್ದೇ ಇರೋದ್ರಿಂದ ಅವ್ರು ಇವಾಗ ಬಂದರು ಸೊ ಇವಾಗ ಸೇಫ್ ಆಗಿ ಅವ್ರ ವಸ್ತುನ ಅವ್ರ ಮನೆಗೆ ನಾನು ತಲುಪಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸರ್ ಕೈ ಕೊಡಿ ಸರ್ ಒಳ್ಳೇದಾಗಲಿ ನಿಮ್ಮ ಕೆಲಸದ ಮಧ್ಯದಲ್ಲಿ ನೀವು ಟೈಮ್ ಮಾಡಿಕೊಂಡು ಅಜ್ಜಿನ ಸೇಫ್ ಆಗಿ ನಿಮ್ಮ ಸ್ವಂತ ದುಡ್ಡಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದು ಬಿಟ್ಟೋಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಸೊ ಖರ್ಚು ಮಾಡಿ ಕರ್ಕೊಂಬಂದು ಬಿಟ್ಟಿದ್ರ ದೇವ್ರು ನಿಮ್ಗೆ ಶನೇಶ್ವರ ಒಳ್ಳೇದು ಮಾಡಲಿ ಹಾಗೆ ಕುಟುಂಬದ ಪರವಾಗಿ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಸರ್ ಇವಾಗ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಬಗ್ಗೆ ತಾವೇನ್ ತಿಳ್ಕೊಂಡಿದ್ದೀರಾ ಅದ್ರ ಖಂಡಿತ ನಿಮ್ದು ಫ್ಯಾನ್ ಅಂತ ಹೇಳ್ಬೋದು ನಾವು ಬೇರೆ ಇನ್ನೇನು ಹೇಳಕ್ಕಾಗ ಸರ್ ಯಾಕಂದ್ರೆ ತುಂಬ ನಿಮ್ದು ಪ್ರತಿಯೊಂದು ಎಪಿಸೋಡ್ನ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದು ವಿಡಿಯೋಗಳು ಆದ್ರೆ ಇವತ್ತು ನಮ್ದೇ ಬಂದ್ಬಿಡ್ತಲ್ಲ ನಮ್ ತಾಯಿ ಬರ್ತಲ್ಲ ಅಂತ ನಮ್ಗೆ ನಾಚಿಕೆ ಇಲ್ಲ ಸೀರಿಯಸ್ ನಮ್ಗೆ ನಾಚಿಕೆ ಅಲ್ಲಿ ಮತ್ತೊಂದಲ್ಲ ನಾವು ಅವಳಿಂದ ಹಂಗೆ ಬೆಳ್ಕೊಂಡ್ಬಂದಿರೋ ಏನ್ ಮಾಡ್ತೀವಿ ನಾವು ಹೇಳ್ದಂಗೆ ಕೇಳಲ್ಲ ಇರ್ಲಿ ಸರ್ ಇಲ್ಲಿ ವಯಸ್ಸಾದ್ಮೇಲೆ ಎಲ್ಲ ಮಕ್ಕಳು ತರ ಆಗ್ಬಿಡ್ತಾರೆ ಈಗ ಇವ್ರ ಮತ್ತೆ ಕೇಳಿ ಮನೇಲಿ ಇರ್ತೀಯ ನಾವು ಕೆಲ್ಸಕ್ಕೆ ಹೋದ ತಕ್ಷಣ ಆಚೆ ಬಂದ್ಬಿಡ್ತೀಯ ಅವಳಿ ಯಾರು ಇರ್ಲಿ ಸರ್ ಅದು ವಯಸ್ಸಾದ್ಮೇಲೆ ಸರ್ವಸಾಮಾನ್ಯ ಸಣ್ಣ ಪುಟ್ಟದಕ್ಕೆ ಕೋಪ ಮಾಡ್ಕೋತಾರೆ ಸೊ ಅದನ್ನೆಲ್ಲ ನಾವು ಮನ್ಸ್ಗೆ ಹಾಕೋಬಾರ್ದು ದಯವಿಟ್ಟು ನಿಮ್ಮ ವಸ್ತುನ ನಾನು ನಿಮ್ಗೆ ಸೇಫ್ ಆಗಿ ತಲುಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ದೇವ್ರು ಒಳ್ಳೇದು ಮಾಡಲಿ ಪ್ರತಿಯೊಬ್ಬ ಕರ್ನಾಟಕದ ಜನರಿಗೂ ನಾನು ಕೋಟಿ ಕೋಟಿ ಅಭಿನಂದನೆಗಳ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಈ ಕೆಲಸ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡ್ಬೋದು ನೀವು ಸಹಾಯ ಮಾಡಿದ್ದಾದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೊತ್ತಿನ ಊಟಕ್ಕೆ ಸಹಾಯ ಆಗುತ್ತೆ ನನ್ನ ಹೆಲ್ಪ್ಲೈನ್ ನಂಬರ್ 9686878792 ಅದ್ರ ಜೊತೆಗೆ ಪ್ರತಿ ಸತಿನೂ ನಾವು ಹೇಳ್ತಾನೆ ಬರ್ತಾ ಇರ್ತೀವಿ ಅನಾಥರಾಗ್ಲಿ ನಿರ್ಗತಿಕರಾಗ್ಲಿ ರೋಡಲ್ಲಿ ಯಾರಾದರೂ ಬಿದ್ದಿದ್ರೆ ದಯವಿಟ್ಟು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಧಾರಾಳವಾಗಿ ಕರ್ಕೊಂಡ್ಬರ್ಬೋದು ಪೊಲೀಸ್ ಲೆಟರ್ ಮುಖಾಂತರ ನಾವು ಖಂಡಿತವಾಗಿ ಎಷ್ಟೇ ಜನ ಬಂದರೂ ಅವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದು
ಹೀರೋಯಿನ್ ಆಗ್ಬಿಟ್ರಿ ನೀವು ಈ ವಯಸ್ಸಲ್ಲಿ ಇಡೀ ಕರ್ನಾಟಕ ಒಳಂಗೇರ್ ಎಲ್ಲ ನೋಡ್ತಾ ಇರೋದಿಲ್ಲ ಇಲ್ಲೋಡಿ ಈ ಒಳಂಗೇರ್ ನೋಡ್ತಾರೆ ಒಳಂಗೇರ್ ಗೊತ್ತಿಲ್ಲ ಅದು ಎಲ್ಲಿ ಹೋಯ್ತಾ ಇದೆ ಎಲ್ಲೈತೆ ಬ್ಯಾಗು ಹುಷಾರ ಏನ್ ಮಾಡ್ಕೊಂಡಿದ್ಯ ಆರಾಮ ಹುಷಾರಾಗಿದೆ ತಾನೆ ಜಂಟು ಬಾಂಬಾ ತಾಮತಿನ್ ತಾಮತಿ ದೊಡ್ಡಮ್ಮ ಸ್ನಾನ ಮಾಡಿದ್ರಿ ಇವತ್ತು ಸ್ನಾನ ಮಾಡ್ದ ಚಾನ ಫುಲ್ ವೈಟ್ ಬೆಳ್ಳಕ್ಕೆ ಕಾಣ್ತಾ ಇದೆ ಇವತ್ತು ಅಜ್ಜಿ ಚಾನ ಮಾಡ್ದ ಚಾನ ಊಟ ಮಾಡ್ದ ಏನು ಊಟ ಮಾಡಿದೆ ಅನ್ನ ಸಾರು ಮುದ್ದೆ ಹಾ ಹೆಂಗಿದೆ ಇವಾಗ ಕೈ ನೋವು ತೋರಿಸು ಕೈ ನೋವು ಕೈ ತೋರಿಸು ಹೆಂಗಿದೆ ಇವಾಗ ಕೈ ಸರಿ ಹೋಗಿತ್ತ ಅಯ್ಯೋ ಇನ್ನೂ ಹಂಗೆ ಇದೆ ಕಣೆ ಅನ್ಸುತ್ತೆ ಜ್ವರ ಜ್ವರ ಬಂದಂಗೆ ಆಗ್ಬಿಟ್ಟೈತೆ ಹಿಂಗೆ ಮಡ್ಕೋ ಹಾಂ ಇಂಜೆಕ್ಷನ್ ಹಾಕ್ಸೋಣ ಫುಲ್ ವೈಟ್ 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 ಫುಲ್ ವೈಟ್ ಮಿಂಚ್ತಾ ಇದೆಯಾ ಇವತ್ತು ಹೀರೋಯಿನ್ ಥರ ಹಾಂ ಆಯಿತು ಹಾಂ ಬಾಮ್ಮ ಥ್ಯಾಂಕ್ ಯು ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ